ಮಕ್ಕಳಲ್ಲಿ ಮೈನಸ್ ನಂಬರ್ ಅಥವಾ ದೂರದೃಷ್ಟಿ ದೋಷನೂ ಬರಬಹುದು, ಪ್ಲಸ್ ನಂಬರ್ ಅಥವಾ ಹತ್ತಿರದೃಷ್ಟಿ ದೋಷನೂ ಬರಬಹುದು. ಕನ್ನಡಕ ಯಾವಾಗ್ಲೂ ಸಹ ಹಾಕಿರ್ಬೇಕು 40 ಅಂತ ಮಾಮೂಲ್ ಭಾಷೆಯಲ್ಲಿ ಹೇಳ್ತಾರೆ. ದೂರ ಚೆನ್ನಾಗಿ ಕಾಣಿಸುತ್ತೆ, ಹತ್ತಿರದ ಸರಿಯಾಗಿ ಕಾಣಿಸಲ್ಲ. ದೂರದೃಷ್ಟಿ ದೋಷ ಅಂದ್ರೇನು ಅಂದ್ರೆ ತುಂಬಾ ಜನಕ್ಕೆ ಹತ್ರ ಅಭ್ಯಸ್ತು ಕಾಣಲ್ಲ, ಕೆಲವರಿಗೆ ದೂರ ಕಾಣಲ್ಲ, ಏನಿದು ಡಿಫ್ರೆನ್ಸ್ ಎಲ್ಲ? ಆಗ ದೂರದೃಷ್ಟಿ ದೋಷ ಅಥವಾ ಮಯೋಪಿಯಾ ಅಂತ ಅಂದ್ರೆ ದೂರದ್ದು ಕಾಣಿಸಲ್ಲ, ಹತ್ರದ್ದು ಕಾಣಿಸತ್ತೆ, ಅದಕ್ಕೆ ಮೈನಸ್ ನಂಬರ್ ಅಂತ ಅಂತೀವಿ. ಹತ್ರದೃಷ್ಟಿ ದೋಷ ಬರೋದು ಯೂಶಲ್ ಆಗಿ ನಾವು ಅದನ್ನ 40 ಅಂತ ಮಾಮೂಲ್ ಭಾಷೆಯಲ್ಲಿ ಹೇಳ್ತಾರೆ. 40 ವರ್ಷ ಆದ ನಂತರ ರೀಡಿಂಗ್ ಗ್ಲಾಸಸ್ ಕೊಡ್ತೀವಿ ನಾವು. ಅದು ಬರೋದು ನಮ್ಮ ಮಸಲ್ಸ್ದು ಕೆಪಾಸಿಟಿ ಕಡಿಮೆ ಆಗಿರುತ್ತೆ ಆ ವಯಸ್ಸಿನಾದ್ಮೇಲೆ. ಹಾಗಾಗಿ ಅವ್ರಿಗೆ ಹತ್ರದ್ದು ಓದೋದಕ್ಕೆ ಕಷ್ಟ ಆಗೋದ್ರಿಂದ ದೂರದ ಚೆನ್ನಾಗಿ ಕಾಣಿಸುತ್ತೆ, ಹತ್ರದ ಸರಿಯಾಗಿ ಕಾಣಿಸಲ್ಲ. ಇದಕ್ಕೆ ನಾವು ಪ್ಲಸ್ ಪವರ್ ಅಥವಾ ಹೈಪರ್ ಮೆಟ್ರೋಪಿಯಾ ಅಥವಾ 40 ಅಂತಂದರೆ ಪ್ರೆಸ್ ಬಯೋಪಿಯಾ ಅಂತ ಅಂತೀವಿ. ಮಕ್ಕಳಲ್ಲಿ ಮೈನಸ್ ನಂಬರ್ ಅಥವಾ ದೂರದೃಷ್ಟಿ ದೋಷನೂ ಬರ್ಬೋದು, ಪ್ಲಸ್ ನಂಬರ್ ಅಥವಾ ಹತ್ರದೃಷ್ಟಿ ದೋಷನೂ ಬರ್ಬೋದು. ಎರಡೂ ಅಲ್ಲದೇನೆ ಸಿಲಿಂಡ್ರಿಕಲ್ ನಂಬರ್ ಅಂತ ಕೂಡ ಅಂತೀವಿ, ಅಂದರೆ ಕಣ್ಣಿಂದು ಕಪ್ಪು ಗುಡ್ಡೆ ಶೇಪ್ ಮೇಲೆ ಡಿಪೆಂಡ್ ಆಗೋವಂಥ ನಂಬರ್ ಕೂಡ ಬರ್ಬೋದು. ಈ ಮೂರದು ವ್ಯತ್ಯಾಸಗಳಿದೆ, ಮೂರದು ಕನ್ನಡಕ ಹಾಕೋಬೇಕಾಗಿರೋ ವ್ಯತ್ಯಾಸನೂ ಇದೆ. ಮಕ್ಕಳಿಗೆ ದೂರದೃಷ್ಟಿ ದೋಷ ಇದ್ರೂ ಸರಿ, ಹತ್ರದೃಷ್ಟಿ ದೋಷ ಇದ್ರೂ ಸರಿ, ಸಿಲಿಂಡ್ರಿಕಲ್ ನಂಬರ್ ಇದ್ರೂ ಸರಿ, ಕನ್ನಡಕ ಯಾವಾಗಲೂ ಸಹ ಹಾಕಿರಬೇಕು, ಇಡೀ ದಿನ ಹಾಕಿರಬೇಕಾಗತ್ತೆ. ದೊಡ್ಡವರಲ್ಲಿ ಹತ್ರದೃಷ್ಟಿ ದೋಷ ಮಾತ್ರ ಇದೆ ಅಂತಂದರೆ ಬರೀ ರೀಡಿಂಗಿಗೆ ಹಾಕಿದ್ರೆ ಸಾಕಾಗತ್ತೆ. ದೂರದೃಷ್ಟಿ ದೋಷ ಇದೆ ಅಂತಂದರೆ ಯಾವಾಗಲೂ ಹಾಕಿರೋದು ವಾಸಿ.